ನೆಮ್ಮದಿಯಾಗಿರೋಕೆ ಒಂದೇ ಒಂದ್ ದಾರಿ ಇದೆ ಕಣಕ್ಕ. ಏನು ಅದು? ಏನಿಲ್ಲ, ಅದೇ ನಿನ್ ಮಗನ್ ಮದ್ವೆ. ಅದು ಆ ಜಾತಕ ತಗೊಂಡು ದೊಡ್ಡ ದೊಡ್ಡ ವಿದ್ವಾಂಸರಿಗೆಲ್ಲ ತೋರ್ಸಕ್ ಹೋಗಿದ್ದಲ್ಲ, ಅವರೆಲ್ಲ ಏನ್ ಹೇಳಿದ್ರು ಗೊತ್ತಾ? ನನ್ನ ಮಗಳು ಮೀನಾ ಜಾತಕಕ್ಕೂ ನಿನ್ ಮಗನ್ ಜಾತಕಕ್ಕೂ ಬಹಳ ಚೆನ್ನಾಗಿ ಕೂಡಿ ಬರುತ್ತೆ. ಅವರಿಬ್ರು ಮದ್ವೆ ಆಗಿಬಿಟ್ರೆ ಎಲ್ಲಾ ಕಂಟಕವು ದೂರ ಆಗಿ ರಾಜೇಶ ಮಹಾರಾಜ ಇದ್ದಾಗಿರ್ತಾನೆ ಅಂತ ಹೇಳಿದ್ರು ಕಣಕ. ಅದೇನೋ ಸರಿ ಕಣೋ, ಆದ್ರೆ ಈ ಮದ್ವೆಗೆ ಅವನು ಒಪ್ಕೋಬೇಕಲ್ಲ. ಆ ಜವಾಬ್ದಾರಿ ನನಗೆ ಬೇಡಕ್ಕ. ಹಾಗೂ ಆ ಭಿಕಾರಿ ಹುಡುಗಿ ನೆಗೆದು ಬಿದ್ದು ಒಂದ್ ರೀತಿ ಶುಭ ಸೂಚನೆ. ಅಯ್ಯೋ, ಶುಭ ಸೂಚನೆ ಏನ್ ಬಂತು ರೀ, ಶುಭನೇ ಶುರು ಆಗ್ಬಿಟ್ಟಿದೆ. ಇತ್ತೀಚೆಗೆ ನಮ್ ರಾಜೇಶ ನಮ್ ಮೀನು ನೋಡೋ ನೋಟನೇ ಬದಲಾಗ್ಬಿಟ್ಟಿದೆ. ಮೊನ್ನೆ ನೋಡಿದ್ರಲ್ಲ ಹುಡ್ದಬ್ಬ ದಿನ, ರಾಜೇಶನ್ ಹುಡ್ದಬ್ಬ ದಿನ ರಾಜೇಶ ನಮ್ ಮೀನನ್ ಜೊತೆ ಹೇಗ್ ನಗ್ನಗ್ತಾ ಇದ್ದ ಅಂತ. ನೀನ್ ಹೂವನ್ನು ಸಾಕು, ಮುಂದಿನ ಏರ್ಪಾಡೆಲ್ಲ ನಾನ್ ಮಾಡ್ತೀನಿ. ಆ ರಾಜೇಶನಿಗೆ ಸರಿಯಾಗಿ ಬುದ್ಧಿ ಹೇಳಿ ಅವನ್ ಕೈಯಿಂದ ನನ್ನ ಮಗಳಿಗೆ ತಾಳೆ ಕಟ್ಟಿ. ಹಾಗೆ ಆಗ್ಲಪ್ಪ. ಅದು ಏನ್ರಿ ಇದೆಲ್ಲ? ಇದು ನಿಮ್ ತಾಯಿಯವರ ಆಸೆಗಳಪ್ಪ, ಅದು ಅಲ್ದೆ ನಿಮ್ ವಂಶ ಪಾರಂಪರ್ಯವಾಗಿ ನಡ್ಕೊಂಬಂದಿರೋ ಪದ್ಧತಿ. ವಂಶ ಪದ್ಧತಿ ಅಂತ ಒಳ್ಳೆ ಮದುವೆ ಗಂಡತರ ರೆಡಿ ಮಾಡ್ತಾ ಇದೀರಲ್ಲ, ನನಗೆ ಯಾಕೋ ಅನುಮಾನ ಆಗ್ತಾ ಇದೆ. ನೀನ್ ಯಾವ ಅನುಮಾನನೂ ಇಟ್ಕೋಬೇಡ ಕಣಪ್ಪ. ಮಹಾರಾಜನಾಗೆ ಮದುವೆ ಮಂಟಪಕ್ಕೆ ಹೋಗು, ಪುರೋಹಿತರು ತಾಳಿ ಕೊಡ್ತಾರೆ, ನನ್ ಮಗಳು ಕೊರಳಿ ಕಟ್ಟು. ನೀನ್ ಅಷ್ಟ್ ಮಾಡು, ಉಳಿದಿದ್ದನ್ನ ನಾನ್ ನೋಡ್ಕೊಂತೀನಿ. ಏನ್ರಿ ನೀವ್ ನೋಡ್ಕೊಳ್ಳೋದು? ತಾಳಿ ಕಟ್ಟಿದ್ಮೇಲೆ ಎಲ್ಲ ಮುಗೀತು ಅಂತ ತಾನೇ ಅರ್ಥ? ನೋಡಪ್ಪ, ನಿನ್ನ ಜಾತಕದಲ್ಲೇ ಬರ್ದಿದೆ, ಈಗ ನೀನು ಮದುವೆಗೆ ಒಪ್ಕೊಳ್ಳಿಲ್ಲ ಅಂದ್ರೆ ನಿಮ್ಮ ತಾಯಿಯವರಿಗೆ ಗಂಡ ಅಂತ ತಪ್ಪಿದ್ದಲ್ಲ. ಈಗ ನಾವೆಲ್ಲರೂ ಸೇರಿ ಆ ಮಹಾ ತಾಯಿನ ಉಳಿಸ್ಕೋಬೇಕಾದ ನಮ್ಮ ಕರ್ತವ್ಯ ಅಲ್ಲೇನಪ್ಪ? ಅಲ್ವೇ? ಬನ್ನಿ ಬನ್ನಿ. ತಾಳಿ ಕಟ್ಟಪ್ಪ. ಅಳಿ ಅಂದ್ರೆ ತಾಳಿ ತಗೊಳ್ಳಿ. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ತಗೊಳ್ಳಿ ಕಟ್ಟಿ. ರಾಜ ಯಾರಮ್ಮ ನೀನು? ನನ್ನ ಯಾರು ಅಂತ ಕೇಳೋದಿರ್ಲಿ, ಕೈಯಲ್ಲಿ ತಾಳಿ ಹಿಡ್ಕೊಂಡು ಕೂತಿದಾನಲ್ಲ ಆ ಭಂಡ, ಅವನು ಯಾರು ಅಂತ ಮೊದ್ಲು ತಿಳ್ಕೊಳ್ಳಿ. ಮಗ ಅಂತ ಹೇಳ್ಕೊಂಡು ಬಂದು ನಿಮಗೆಲ್ಲ ಮೋಸ ಮಾಡ್ತಿದ್ದಾನಮ್ಮ. ಅವನನ್ನು ಎಲ್ರು ಕರೆಯೋದು ಬೊಂಬಾಟ್ ರಾಜ ಅಂತ. ಇವಳು ಮಾತು ನಂಬೇಡಿ, ಇವಳು ಯಾವ್ದೋ ಹುಚ್ಚ ಆಸ್ಪತ್ರೆಯಿಂದ ತಪ್ಪಿಸ್ಕೊಂಬಂದಾಗಿದೆ, ಅದಕ್ಕೆ ಹೀಗೆ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದಾಳೆ. ಬೆಣ್ಣೆ ಹಾಗ ಮಾತಾಡಿ ನಮ್ಸಕ್ ಹೋಗ್ಬೇಡಯ್ಯ. ಅಮ್ಮ, ಇವನ್ ನಿಮ್ ಮಗ ಅಲ್ಲ, ಇವನು ಬಕ್ಕಳ್ಳ ಅನ್ನೋದಕ್ಕೆ ಸಾಕ್ಷಿ ನನ್ನ ಹತ್ರ ಇದೆ. ಆನಂದ್, ಇವನು ಎಲ್ಲೆಲ್ಲಿ ಯಾವ್ಯಾವ ರೀತಿ ಕಳ್ತನ ಮಾಡಿದ್ದಾನೆ ಅನ್ನೋದಕ್ಕೆ ಸಾಕ್ಷಿ ಈ ಫೋಟೋದಲ್ಲಿದೆ ನೋಡಿ. ಕೊಡ್ರಿ ಇಲ್ಲಿ. ಸ್ಟುಪಿಡ್, ನೀನು ಒಬ್ಬ ತಾಯಿ ಮಗನಾಗಿ ಇಂಥ ಒಬ್ಬ ತಾಯಿಗೆ ಮೋಸ ಮಾಡ್ತಾ ಇದ್ದಿಲ್ಲ, ದೇವ್ರ ಏನ್ ಒಳ್ಳೇದ್ ಮಾಡ್ತಾನ? ಕೇರ್ಬೋಕೆ ನನ್ನ ಮಗನೇ, ಇಂಥ ತಾಯಿಗೆ ಮೋಸ ಮಾಡಿದ್ದು ಅಲ್ದೇನೆ ನನ್ನ ಮಗಳು ಕೊರಳಿಗೆ ತಾಳೆ ಕಟ್ಟಿ ಅವಳು ಬಾಳೆ ಹಾಳು ಮಾಡ್ಬೇಕು ಅಂತ.